यं प्रव्रजन्तमनुपेतमपेतकृत्यं द्वैपायनो विरहकातर आजुहाव पुत्रा इति तन्मयतया तरवोऽपि नेदुः तं सर्वभूतहृदयं मुनिमानतोऽस्मि यस्यानुभावमखिलश्रुतिसारमेकम् अध्यात्मदीपमतितीर्षतां तमुन्धम् संसारिणां करुणयाः पुराणगुह्यं तं व्याससूनुमुपयामि गुरुं मुनीनां नारायणं नमस्कृत्य नरं चैव नरोत्तमं देवीं सरस्वतीं व्यासं ततो ग्रन्थमुदीरये मातर्मे मातरिष्वन्न पितरतुलगुरो भ्रातरिष्टाप्तबन्धो स्वामिन् सर्वान्तरात्मन् नजर जर इतर्जन्म मृत्या मयानां गोविन्दे देहि भक्तिं भवति च भगवन्नूर्जितां निर्निमित्तां निर्व्याजां निश्चलां सद्गुणगणबृहतीं शाश्वतीं आशुदेवां। निन्ने नावु ईशावास्य उपनिषत्तु रूपुगोंड बगे, ईशावास्य उपनिषत्तिन सार याव रीति मनुविन हिन्नलेयल्लि ग्रहिसबेकु अन्नोदन्न भागवत नमगे हेळितु। इन्नोंदु रीतियिंद नोडोदाद्रे ಒಂದು ಕಾನ್ಸ್ಟಿಟ್ಯೂಷನ್, ಅದು ಕಾನೂನು ರೂಪುಗೊಳ್ಳಬೇಕಾದರೆ ನ್ಯಾಯದ ಸ್ವರೂಪ ಏನಿರಬೇಕು ಅನ್ನೋದನ್ನು ನೋಡಿದ್ದಾಯಿತು. ಒಬ್ಬ ರಾಜನಿಗೆ ಸಂಬಂಧಪಟ್ಟದ್ದಾದ್ದರಿಂದ ನಾವು ಇನ್ನೂ ವಿಭಿನ್ನವಾಗಿ ನೋಡೋದು ಅಂತ ಇದೆ. ಯಾವುದದು ಅಂತ ಹೇಳಿದ್ರೆ, ಇನ್ನೂ ಸ್ವಲ್ಪ ವಿಭಿನ್ನವಾಗಿ ನೋಡೋದಾದರೆ ನಮ್ಮ ಜೀವನದ ಶೈಲಿ ಯಾಕೆ ಹೀಗಿರಬೇಕು? ಅಪರಾಧದ ನೆಲೆ ಯಾವುದು? ಅಪರಾಧವನ್ನು ಮೀರುವ ನೆಲೆ ಯಾವುದು? ಕರ್ಮದ ನೆಲೆ ಯಾವುದು? ಕರ್ಮೋಪಸಂಹಾರದ ನೆಲೆ ಯಾವುದು? ಇವುಗಳೆಲ್ಲವನ್ನೂ ಕೂಡ ನಮಗೆ ಕಟ್ಟಿಕೊಟ್ಟದ್ದು ಮನು. ಮನುವಿನ ಚಿಂತನೆಯಲ್ಲಿ ಅದನ್ನು ನಾವು ಕಾಣ್ತೇವೆ. ಇದು ಯಾಜ್ಞೀಯ ಮಂತ್ರೋಪನಿಷತ್ತು ಮತ್ತು ಮನುಸ್ಮೃತಿ. ಮನುಸ್ಮೃತಿಯ ಮೇಲೆ ಬಂದ ಯಾಜ್ಞವಲ್ಕ್ಯ ಸ್ಮೃತಿ, ಅದರ ಮೇಲೆ ಬಂದ ಕರ್ನಾಟಕದ ಒಂದು ವಿಶೇಷ ಟೀಕೆ, ಕರ್ನಾಟಕದಿಂದ ಗುಲ್ಬರ್ಗದಿಂದ ಬಂದದ್ದು ವಿಜ್ಞಾನೇಶ್ವರ ಅಂತ, ಅವನ ಮಿತಾಕ್ಷರಿ, ಈ ಎಲ್ಲ ಧರ್ಮಶಾಸ್ತ್ರ ಪ್ರಪಂಚದ ಅಥವಾ ಕಾನೂನಿನ ಹಿನ್ನೆಲೆಯ ಗ್ರಂಥಗಳ ನೆಲೆ ಬೆಲೆ ಎಲ್ಲವನ್ನೂ ನಾವು ನೋಡಬಹುದು. ಇಷ್ಟರೊಂದಿಗೆ ಸ್ವಯಂಭುವ ಮನ್ವಂತರದ ಅತ್ಯಂತ ಮುಖ್ಯವಾದ ಸಾರ ಈಶಾವಾಸ್ಯ ಉಪನಿಷತ್ತು. ಅದು ಆ ಮನ್ವಂತರದ ಉಪನಿಷತ್ತು. ಆ ಮನ್ವಂತರಕ್ಕೆ ಮಾತ್ರ ಅಲ್ಲ, ಬೇರೆ ಬೇರೆ ಹಿನ್ನೆಲೆಯಲ್ಲಿ ಯಾವಾಗಲೂ ಪ್ರಸ್ತುತವಾದ 18 ಮಂತ್ರಗಳು, ಅದರ ಹಿನ್ನೆಲೆಯಲ್ಲಿ ಏನೇನನ್ನು ಗ್ರಹಿಸಬಹುದು ಅನ್ನೋದನ್ನು ಹೇಳಿದ ಅತ್ಯಂತ ಪುಟ್ಟದಾದ ಉಪನಿಷತ್ತು. 18 ಮಂತ್ರಗಳಿರೋದು, ಆದರೆ ಅದರ ಬೇರೆ ಬೇರೆ ಆಯಾಮಗಳೇ ನಮ್ಮನ್ನು ದಿಗ್ಭ್ರಮೆಗೊಳಿಸುತ್ತೆ. ಗಡಿಯ ಹಿನ್ನೆಲೆಯಲ್ಲಿ, ಗಡಿ ವಿವಾದದ ಹಿನ್ನೆಲೆಯಲ್ಲಿ, ಎಲ್ಲ ಬೇರೆ ಬೇರೆ ಸಮಸ್ಯೆಗಳ ಹಿನ್ನೆಲೆಯಲ್ಲಿ ಅದನ್ನು ನೋಡುವ ಸಾಧ್ಯತೆಗಳಿದೆ. ಈ ತರಹದ ಮನ್ವಂತರದ ಆರಂಭದ ಉಪನಿಷತ್ತನ್ನು ನೋಡಿ ಆದ ಮೇಲೆ ಎರಡನೆಯ ಮನ್ವಂತರವನ್ನು ನೋಡಬೇಕು. ಸ್ವಾರೋಚಿಷೋ ದ್ವಿತೀಯಸ್ತು ಮನುಃ ಅಗ್ನೇಹೇ ಸುತೋಭವತ್.
ದ್ಯುಮತ್ಸುಷೇಣ ರೋಚಿಷ್ಟು ಪ್ರಮುಖ ತಸ್ಯ ಚಾತ್ಮಜಾಹ. ಪ್ರತಿಯೊಂದು ಮನ್ವಂತರಕ್ಕೂ ಒಬ್ಬ ಇಂದ್ರ ಇರ್ತಾನೆ, ಒಬ್ಬ ಉಪೇಂದ್ರ ಇರ್ತಾನೆ, ಸಪ್ತರ್ಷಿಗಳಿರ್ತಾರೆ, ಆಮೇಲೆ ಆ ಮನುವಿನ ಮಕ್ಕಳು ಇರ್ತಾರೆ. ಈ ಎಲ್ಲ ಹಿನ್ನೆಲೆಯಲ್ಲಿ ನಾವೊಂದು ಮನ್ವಂತರವನ್ನು ನೋಡಬೇಕು. ಮನ್ವಂತರ ಅಂದರೆ ಒಂದು ಕಾಲಘಟ್ಟ ಅಂತ ಕೆಲವೊಬ್ಬರು ನೋಡ್ತಾರೆ. ಮನ್ವಂತರ ಅನ್ನೋದು ಕಾಲಘಟ್ಟ ಏನೋ ಸರಿ, ಯಾವುದರ ನಡುವಣ ಕಾಲಘಟ್ಟ, ಮನುಗಳ ನಡುವಣ ಅಂತರ, ಅದು ಮನ್ವಂತರ ಆಗಿರೋದು. ಈ ಹಿನ್ನೆಲೆಯಲ್ಲಿ ಎರಡನೆಯ ಮನ್ವಂತರ ಸ್ವಾರೋಚಿಷ ಮನ್ವಂತರ. ಈ ಸ್ವಾರೋಚಿಷ ಮನ್ವಂತರದ ಅಧಿಪತಿ ರೋಚನ. ಈ ಸ್ವಾರೋಚಿಷ ಮನ್ವಂತರದ ಒಡೆಯ ಮನು, ಸ್ವಾರೋಚಿಷ ಮನು ಏನಿದ್ದಾನೆ, ಅವನು ಅಗ್ನಿಯ ಮಗ. ದ್ಯುಮತ್ ಸುಷೇಣ ರೋಚಿಷ್ಟು ಪ್ರಮುಖ ತಸ್ಯ ಚಾತ್ಮಜಾಹ. ಇಲ್ಲಿ ಈ ಮನ್ವಂತರದಲ್ಲಿ ಯಾವ ರೀತಿ ಮನುವಿನ 9 ಜನ 10 ಜನ ಮಕ್ಕಳನ್ನು ಕುರಿತು ಹೇಳುತ್ತಾರೆ, ಅವರಿಂದ ಯಾವ ರೀತಿ ಈ ಪ್ರಪಂಚದ ವಿಸ್ತಾರ ಆಯಿತು, ಪ್ರಪಂಚದ ಆಡಳಿತಗಳ ಹಿನ್ನೆಲೆ ಏನು ಅನ್ನೋದನ್ನೆಲ್ಲ ಹೇಳ್ತಾರೆ. ಈ ಮಧ್ಯದಲ್ಲಿ ಒಂದು ಸಂಗತಿಯನ್ನು ಹೇಳಬೇಕು. ಮಧ್ಯದಲ್ಲಿ ನಾನು ಒಂದು 2 ನಿಮಿಷ ಅಥವಾ 3 ನಿಮಿಷ ಕಾಲಾವಕಾಶ ತೆಗೆದುಕೊಳ್ಬೇಕಾಗತ್ತೆ. ಕಾರಣ ಏನು ಅಂದರೆ ಅದು ಬೇರೆ ಕಡೆ ಕನೆಕ್ಟ್ ಮಾಡಬೇಕು ಇಂಟರ್ನೆಟ್ದು, ಆಗಲೇ ಸಾಧ್ಯ ಆಗಲಿಲ್ಲ. ಅದಕ್ಕೆ ಇರುವ ಆಪ್ಷನ್ನಲ್ಲೇ ಬಂದಿದ್ದೇನೆ. ಸ್ವಲ್ಪ ಮುಗಿತಾ ಬಂತು ಅಂತಂದರೆ ಒಂದು 2 ನಿಮಿಷಗಳ ಕಾಲಾವಕಾಶ ಇರುತ್ತೆ. ಇದನ್ನು ಮೊದಲೇ ನಿಮಗೆ ನಿರೂಪಣೆ ಮಾಡಿದ್ದೇನೆ, ರಸಾಭಾಸ ಆಗೋದು ಬೇಡ, ಮೊದಲೇ ಅದಕ್ಕೆ ತಯಾರಾಗಿರೋಣ ಅಂತ. ದ್ಯುಮತ್ ಈ ಮನ್ವಂತರದ ಅಧಿಪತಿಗಳು ಕರುಷ ಇತ್ಯಾದಿಗಳು ಯಾರ್ಯಾರಿದ್ದಾರೆ, ಆ ತರಹ ಆ ಮನ್ವಂತರದ ಅಧಿಪತಿಗಳು ದ್ಯುಮತ್ಸೇನ, ಸುಷೇಣ, ರೋಚಿಷ್ಣು ಮೊದಲಾದವರು. ತತ್ರೇಂದ್ರೋ ರೋಚನಸ್ತ್ವಾಶೀತ್ ದೇವಾಸ್ತು ತುಷಿತಾದಯ. ಅಲ್ಲಿ ಇಂದ್ರ ರೋಚನ, ಸ್ವಾರೋಚಿಷ ಮನ್ವಂತರದ ಇಂದ್ರ, ಮೊದಲ ಮನ್ವಂತರದ ಇಂದ್ರ ಸ್ವಯಂ ನಾರಾಯಣ, ಅದು ಇಂದ್ರ, ವೇದವ್ಯಾಸ ಇವುಗಳೆಲ್ಲ ಒಂದು ಪದವಿ. ಹಾಗೆ ಇಲ್ಲಿ ಈ ಇಂದ್ರ ಸ್ವಾರೋಚಿಷ ಮನ್ವಂತರದ ಇಂದ್ರ ರೋಚನ, ಆ ರೋಚನ ಬೇರೆ ಯಾರೂ ಅಲ್ಲ, ಸಾಕ್ಷಾತ್ ಮುಖ್ಯ ಪ್ರಾಣ. ದೇವಾಶ್ಚ ತುಷಿತಾದಯ, ಈ ಮನ್ವಂತರದ ದೇವತೆಗಳನ್ನು ಹೇಗೆ ಆದಿತ್ಯರು ಅಂತ ಹೇಳ್ತಾರೋ ಹಾಗೆ ಆ ಮನ್ವಂತರದ ದೇವತೆಗಳನ್ನು ತುಷಿತರು ಅಂತ ಕರೀತಾ ಇದ್ರು. ಊರ್ಜಸ್ತಂಭ ಮೊದಲಾದವರು ಸಪ್ತ ಋಷಿಗಳು. ಋಷೇಸ್ತು ವೇದ ಶಿರಸಃ ತುಷಿತಾನಾಮ ಪತ್ನ್ಯಭೂತ್ ತಸ್ಯಾಂ ಜಗ್ನೆ ತಥೋ ದೇವ ವಿಭುರಿತ್ಯಭಿವಿಶ್ರುತ. ಋಷೇಸ್ತು ವೇದ ಶಿರಸಃ, ವೇದ ಶಿರಸ್ಸು ಅಂತ ಹೇಳಿ ಒಬ್ಬ ಋಷಿ, ಆ ವೇದ ಶಿರಸ್ಸಂತನ್ನುವ ಋಷಿಗೆ ತುಷಿತ ಅಂತ ಹೇಳಿ ಒಬ್ಬಳು ಹೆಂಡತಿ, ಅವಳಲ್ಲಿ ಹುಟ್ಟಿದವ ಇವ ಅಂತ ಹೇಳಿ ಪ್ರಸಿದ್ಧ. ಅಲ್ಲಿ ವಿಭು ಅಂತ ಹೇಳಿ ಉಪೇಂದ್ರ, ಆ ಉಪೇಂದ್ರನ ಕೆಲಸ ಏನು ಅಂತಂದರೆ 88,000 ಋಷಿಗಳಿಗೆ ಬ್ರಹ್ಮಚರ್ಯ ವ್ರತವನ್ನು ಕೈಗೊಳ್ಳುವಂತೆ ಮಾಡಿ ಅವರೆಲ್ಲರನ್ನು ಸಾಧನೆಯ ಹಾದಿಯಲ್ಲಿ ಮುನ್ನಡೆಸಿದ್ದು ಆ ಅಲ್ಲಿಯ ಉಪೇಂದ್ರನ ಕೆಲಸ. ಮೊದಲನೇ ಮನ್ವಂತರದಲ್ಲಿ ಸ್ವಯಂ ನಾರಾಯಣನೇ ಇಂದ್ರ ಆಗಿರೋದ್ರಿಂದ ಅಲ್ಲಿ ಉಪೇಂದ್ರ ಪ್ರತ್ಯೇಕ ಇಲ್ಲ. ಕಾರಣ ಏನು ಅಂದರೆ ಈಗಾಗಲೇ ಅಲ್ಲಿ ನಾರಾಯಣ ಇದ್ದಾನೆ. ಆದ್ದರಿಂದ 88,000 ಮುನಯೋ ಯೇ ಧೃತವ್ರತಾ ಅನ್ವ ಶಿಕ್ಷನ್ ವ್ರತಂ ತಸ್ಯ ಕೌಮಾರ ಬ್ರಹ್ಮಚಾರಿಣ. ಆ ವಿಭುವೂ ಕೂಡ ಬ್ರಹ್ಮಚರ್ಯದಲ್ಲಿಯೇ ಇದ್ದವ, ಅವನು ಟ್ರೈನ್ ಮಾಡಿದ, ಅವನಿಂದ ಟ್ರೈನಿಂಗನ್ನು ಪಡೆದ 88,000 ಜನ ಋಷಿಗಳು ಬ್ರಹ್ಮಚರ್ಯದಲ್ಲೇ ಇದ್ದರು. ಇದು ಎರಡನೇ ಮನ್ವಂತರದ ಸ್ಥೂಲ ಸಾರ. ಅಲ್ಲಿ ಯಾವ ಯಾವ ಅವತಾರ ಆಯಿತು, ಆ ಯುಗಕ್ಕೆ ಆ ಮನ್ವಂತರಕ್ಕೆ ಹತ್ತಿರವಾದ ರೂಪಗಳು ಯಾವುದು, ಅದರ ಬಗ್ಗೆ ನಮಗೆ ಸ್ಪಷ್ಟತೆ ಇಲ್ಲ. ಕಾರಣ ಏನು ಅಂದರೆ ವೇದವ್ಯಾಸರು ಅದು ಬೇಕಿಲ್ಲ ಅಂತ ಬಿಟ್ಟಿದ್ದಾರೆ. ಆ ಕಾಲಕ್ಕೆ ತಕ್ಕ ಹಾಗೆ ನಾವು ಯಾವುದನ್ನು ಚಿಂತನೆ ಮಾಡಬೇಕೋ ಅದನ್ನು ಕೊಡ್ತಾ ಹೋಗ್ತಾರೆ. ತೃತೀಯ ಉತ್ತಮೋ ನಾಮ
प्रियव्रतसुतो मुनुः पवनसृञ्जयो यज्ञहोत्राद्यास्तत्सुता नृपा। ಮೂರನೆಯವ ಉತ್ತಮ, ಅವನು ಪ್ರಿಯವ್ರತ ಸುತನೆ, ಪ್ರಿಯವ್ರತ ಅನ್ನುವವನ ಮಗನೇ, ಮೊದಲ ಮನ್ವಂತರದ ಮನುಪುತ್ರ, ಮನುವಿನ ವಂಶದಲ್ಲಿ ಬಂದವ ಉತ್ತಮ ಅಂತ ಪ್ರಿಯವ್ರತ ಅಂತ. ಆ ಪ್ರಿಯವ್ರತನ ಒಬ್ಬ ಮಗ ಉತ್ತಮ. ಆ ಮನ್ವಂತರಕ್ಕೆ ಅಗತ್ಯವಾದ ರೂಪಗಳ ಚಿಂತನೆಯನ್ನು ಒಳಗೊಂಡ ವೇದ ಮಂತ್ರಗಳನ್ನು ರಕ್ಷಣೆ ಮಾಡುವುದು, ಮತ್ತು ಆ ವೇದ ಮಂತ್ರಗಳನ್ನೇ ಯಾರ್ಯಾರಿಗೆ ಬೇಕೋ ಅದನ್ನು ಕೊಡುವಂಥದ್ದು. ಈಗ ಇರುವ ವೇದದ ಮಂತ್ರಗಳಿದೆಯಲ್ಲ, ಈ ಮನ್ವಂತರಕ್ಕೆ ಹತ್ತಿರವಾದ ರೂಪಗಳನ್ನು ಹೇಳುತ್ತೆ. ಈ ತರಹ ಒಂದು ವ್ಯವಸ್ಥೆ ಇದೆ. ಇಷ್ಟು ಜ್ಞಾನ ಈ ಕಾಲದವರಿಗೆ ಇರಬೇಕು, ಈ ಜ್ಞಾನದಿಂದ ಅವರು ಇದನ್ನು ಉಪಾಸನೆ ಮಾಡಬೇಕು. ವೇದಗಳಿಗೆ ಅನಂತ ಅರ್ಥ ಇರಬಹುದು, ವೇದಗಳಿಗೆ ಮೂರಕ್ಕೂ ಮಿಗಿಲಾದ ಅರ್ಥ ಇರಬಹುದು, ಆದರೆ ಇವರು ಎಷ್ಟು ತಿಳ್ಕೊಳ್ಬೇಕು ಅಷ್ಟು. ವೇದಗಳನ್ನು ಎಡಿಟ್ ಮಾಡೋದು ಆ ಹಿನ್ನೆಲೆಯಲ್ಲಿ, ಈ ಕಾಲದವರಿಗೆ ಇಷ್ಟು ವೇದ ಮಂತ್ರಗಳು ಸಾಕು ಅಂತ ತೀರ್ಮಾನ ಮಾಡೋರು ಅವರಿದ್ದಾರೆ. ಅವರಿಗೆ ಮೂಲಭೂತವಾಗಿ ವೇದವ್ಯಾಸರಿದ್ದಾರೆ. ಅದರಿಂದ ಸತ್ಯ ವೇದಶ್ರುತ ಭದ್ರ ದೇವ ಇಂದ್ರಾಸ್ತು ಇಂದ್ರಸ್ತು ಸತ್ಯಜಿತ್ ಅಂತ. ಸತ್ಯ ವೇದಶ್ರುತ, ಅವಾಗ ದೇವತೆಗಳನ್ನು ವೇದಶ್ರುತರು, ಸತ್ಯರು, ಭದ್ರರು ಅಂತ ಕರೀತಾರೆ. ಇವಾಗ ಹೇಗೆ ಆದಿತ್ಯರು, ರುಭುಗಳು, ಮರುತರು ಅಂತ ಕರೀತಾರೋ ಹಾಗೆ ಆ ಕಾಲದ ದೇವತೆಗಳನ್ನು ಸತ್ಯ ವೇದಶ್ರುತ ಭದ್ರ ಅಂತ. ಇಂದ್ರಸ್ತು ಸತ್ಯಜಿತ್, ಆ ಮೂರನೇ ಮನ್ವಂತರದ ಇಂದ್ರ ಬೇರೆ ಯಾರೂ ಅಲ್ಲ, ಸತ್ಯ. ಸತ್ಯ ಬೇರೆ ಯಾರೂ ಅಲ್ಲ, ಸತ್ಯಜಿತ್ ಅಂದರೆ ಸಾಕ್ಷಾತ್ ಯಮ. ಧರ್ಮಸ್ಯ ಸುನೃತಾಯಾಂತು ಭಗವಾನ್ ಪುರುಷೋತ್ತಮಃ ಸತ್ಯಸೇನ ಇತಿ ಖ್ಯಾತಃ ಜಾತಃ ಸತ್ಯವ್ರತೈಸ್ಸಹ. ಯಮಧರ್ಮನಿಗೆ ಸುನೃತ ಅನ್ನುವ ಹೆಂಡತಿಯಲ್ಲಿ ಹುಟ್ಟಿದ ದೇವರ ಹೆಸರು ಸತ್ಯಸೇನ ಅಂತ. ಅವನೇ ಉಪೇಂದ್ರನಾಗಿ ಇದ್ದ, ಅಲ್ಲಿ ಮಗನಾಗಿ ಉಪೇಂದ್ರನಾಗಿ ಇದ್ದಾನೆ. ಅದರಿಂದಾಗಿ ಸತ್ಯಸೇನ ಅಂತ ಅವನ ಹೆಸರು. ಜಾತಃ ಸತ್ಯವ್ರತೈಸ್ಸಹ, ಸತ್ಯವ್ರತರ ಜೊತೆಗೆ ಇದ್ದಾನೆ. ಅವನ ತಮ್ಮಂದಿರೆಲ್ಲ ಸತ್ಯವ್ರತರು ಅಂತ. ಸೋನೃತವ್ರತ ದುಶ್ಶೀಲಾನ್ ಅಸತೋ ಯಕ್ಷರಾಕ್ಷಸಾನ್ ಭೂತದ್ರೋಹೋ ಭೂತಗಣಾನ್ ಅವಧೀತ್ ಸತ್ಯಜಿತ್ ಸುತಃ. ಆ ಒಂದು ಸತ್ಯಜಿತ್ ಅಂತನ್ನುವ ಉಪೇಂದ್ರ ಏನಿದ್ದಾನೆ, ಅವನು ಯೂಶ್ವಲಿ ತಮ್ಮನಾಗಿ ಹುಟ್ಟೋದಲ್ವಾ, ಯೂಶ್ವಲಿ ತಮ್ಮನಾಗಿ ಹುಟ್ಟೋದು, ಇಲ್ಲಿ ಮಗನಾಗಿ ಹುಟ್ಟಿದ್ದು ಉಪೇಂದ್ರ. ಅದು ಬಹಳ ವಿಶಿಷ್ಟ. ಅದರಿಂದಾಗಿ ಸತ್ಯಸೇನ ಸತ್ಯಜಿತನ ಮಗನಾಗಿ, ಯಮಧರ್ಮರಾಜ ಇಂದ್ರ ಆದಾಗ ಅವನ ಮಗನಾಗಿ ಸತ್ಯಸೇನ ಅಂತ. ಅವನ ತಮ್ಮಂದಿರೆಲ್ಲ ಸತ್ಯವ್ರತರು ಅಂತ ಕಾಮನ್ ನೇಮ್. ಅವನೇನು ಮಾಡಿದ, ಅನೃತವ್ರತ ದುಶ್ಶೀಲಾನ್ ಅಸತೋ ಯಕ್ಷರಾಕ್ಷಸಾನ್ ಅಯಥಾರ್ಥ ಜ್ಞಾನ, ಆಮೇಲೆ ತಪ್ಪು ತಿಳುವಳಿ, ಅನೃತವ್ರತ ಅದರಿಂದ ಉಂಟಾದ ದುರ್ವ್ರತಗಳು, ಅತ್ಯಂತ ಕೆಟ್ಟ ಸ್ವಭಾವದ ಯಕ್ಷರಾಕ್ಷಸರನ್ನೆಲ್ಲ ಕೊಂದ ಅವರು ಭೂತದ್ರೋಹ, ಎಲ್ಲ ಜೀವರಿಗೆ ಅನ್ಯಾಯ ಮಾಡುವವರಾಗಿದ್ದರು. ಇದು ಮೂರನೆಯ ಮನ್ವಂತರದ ಉಪೇಂದ್ರನ ಮಹಿಮೆಯ ಸಾರ. ಇದು ಮೂರನೆಯದಾದ ಮೇಲೆ ನಾಲ್ಕನೆಯವ ಚತುರ್ಥ ಉತ್ತಮ ಭ್ರಾತ ಮನುರ್ನಾಂನಾ ಚತಾಪತಃ ಹರಿರಿತ್ಯಾಹುತೋ ಯೇನ ಗಜೇಂದ್ರೋ ಮೋಚಿತೋ ಗ್ರಹಾತ್. ಚತುರ್ಥ ಉತ್ತಮ ಭ್ರಾತ, ನಾಲ್ಕನೆಯವನು ಉತ್ತಮನ ತಮ್ಮನೇ. ಈ ಹಿಂದಿನ ಮನ್ವಂತರದ ಉತ್ತಮ ಏನಿದ್ದಾನೆ, ಆ ಉತ್ತಮನ ತಮ್ಮ ತಾಪಸ ಅಂತ ಒಬ್ಬ ಇದ್ದ. ಆ ತಾಪಸ ಮನು ಅವನು ಬೇರೆ ಯಾರೂ ಅಲ್ಲ,
ಸಾಕ್ಷಾತ್ ನಾರಾಯಣ, ಹರಿ ಅಂತ ಕರೀತಾರೆ. ಆ ಹರಿ ಯಮಧರ್ಮರಾಜನ ನಾಲ್ಕು ಜನ ಮಕ್ಕಳಲ್ಲಿ ಒಬ್ಬ. ಹರಿ, ಕೃಷ್ಣ, ನರ, ನಾರಾಯಣ ಅಂತ ನಾಲ್ಕು ಜನ. ಅದರಲ್ಲಿ ಹರಿ, ಕೃಷ್ಣ, ನಾರಾಯಣ ಅನ್ನುವ ಮೂರು ರೂಪಗಳೇನಿದೆ ಅದು ಕೇವಲ ನಾರಾಯಣ. ಇನ್ನು ನರ ಶೇಷ. ಅದರಿಂದಾಗಿ ಅದರಲ್ಲಿ ನಾರಾಯಣ ನಮಗೆ ಗೊತ್ತು, ಬದರಿಯಲ್ಲಿ ಇದ್ದಾನೆ. ಇನ್ನು ಹರಿ ಅಂತ ಒಬ್ಬ ಇದ್ದಾನೆ, ಆ ಹರಿಯೇ ಈ ತಾಪಸ ಮನ್ವಂತರದ ಅಧಿಪತಿ. ಸ್ವಯಂ ತಾಪಸ ಮನುವಾಗಿ ಕೆಲಸ ಮಾಡಿದವನು ಅವನು. ಮನು ಆಗ್ತಾನೆ, ಮನುವಿನ ಮಗ ಆಗ್ತಾನೆ, ಸಪ್ತರ್ಷಿಗಳಲ್ಲಿ ಒಬ್ಬ ಆಗ್ತಾನೆ, ಇಂದ್ರ ಆಗ್ತಾನೆ. ಅದು ಈ ಇಂದ್ರ, ವೇದವ್ಯಾಸ, ಮನು ಇವೆಲ್ಲ ಒಂದು ಪೋಸ್ಟ್. ಆ ಎಲ್ಲ ಪದವಿಗಳಲ್ಲಿ ದೇವರು ಬಂದು ಕೆಲಸಗಳನ್ನು ಮಾಡ್ತಾ ಇರ್ತಾನೆ. ಯಾವ ಮನ್ವಂತರದಲ್ಲಿ ಯಾವ ಪದವಿಯಲ್ಲಿ ಬರಬೇಕು ಅನ್ನೋದು ಅದರ ರಹಸ್ಯ ನಮಗೆ ಇನ್ನಷ್ಟೇ ವೇದವ್ಯಾಸರು ಹೇಳಬೇಕಿದೆ. ಅದೊಂದು ಬಹಳ ದೊಡ್ಡ ರಹಸ್ಯ. ಒಮ್ಮೊಮ್ಮೆ ಈ ಭಾಗವತದ ಈ ತರಹದ ಬಿಟ್ವೀನ್ ದ ಲೈನ್ಸನ್ನು ಓದ್ತಾ ಇದ್ದರೆ ಸಿಗ್ತಾನೋ ಬಿಡ್ತಾನೋ, ಬದರಿಗೆ ಹೊರಟು ಬಿಡಬೇಕು, ಅಲ್ಲಿ ವೇದವ್ಯಾಸರನ್ನು ಹುಡುಕ್ತಾ ಅಲಿಬೇಕು ಅಂತ ಅನ್ನಿಸುತ್ತೆ. ಆದರೆ ಪ್ರಾಕ್ಟಿಕಲ್ಲಾಗಿ ಅದು ನಮ್ಮ ಕೈನಲ್ಲಿ ಈಗ ಸಾಧ್ಯ ಇಲ್ಲದ ಮಾತು. ಎಷ್ಟೋ ಈ ತರಹದ ರಹಸ್ಯಗಳ ಸುಳಿವನ್ನು ವೇದವ್ಯಾಸರು ನಮಗೆ ಕೊಟ್ಟಿದ್ದಾರೆ. ವೇದವ್ಯಾಸರ ಜೊತೆಗೆ ಇರೋದೇ ಒಂದು ದೊಡ್ಡ ಸುಖ. ಜಗತ್ತಿನ ಎಲ್ಲ ವಿಚಾರಗಳನ್ನು ತಿಳ್ಕೊಳ್ಬಹುದಲ್ಲ ಅಂತ ಒಮ್ಮೆ ಅನ್ನಿಸುತ್ತೆ. ಅದರಲ್ಲಿ ಈ ಥರದ್ದು ಒಂದು, ಯಾಕವನು ಒಮ್ಮೆ ಮನುವಾಗಿ ಬರ್ತಾನೆ, ಅದರ ಉದ್ದೇಶ ಏನು, ಅಂತಿಮ ಉದ್ದೇಶ ಏನು? ಒಮ್ಮೆ ಇಂದ್ರನಾಗಿ ಬರ್ತಾನೆ, ಉಪೇಂದ್ರನಾಗಿ ಇರ್ತಾನೆ, ಸಪ್ತರ್ಷಿಗಳಲ್ಲಿ ಒಬ್ಬ ಆಗ್ತಾನೆ, ಮನ್ವಂತರಾಧಿಪತಿ ಆಗ್ತಾನೆ. ಬಹಳ ವಿಚಿತ್ರ ನಿರ್ಣಯಗಳು ದೇವರದ್ದು, ಬಹಳ ವಿಚಿತ್ರವಾದ ನಿರ್ಧಾರಗಳು. ಈ ತಾಪಸ ಮನು ಇದ್ದಾನಲ್ಲ ಅವನನ್ನು ಈಗ ತಾಮಸ ಮನು ಅಂತ ಕರೀತಾರೆ. ಅಲ್ಲ, ತಾಪಸ ಮನು, ಪ ಮಾಲ ತಾಪ, ತಾಪಸ ಮನು. ಈಗ ಎಲ್ಲ ಪ್ರಚಲಿತ ಪಾಠಗಳಲ್ಲಿ ತಾಮಸ ಮನು ಅಂತ ಇದೆ. ಈಗ ಇದನ್ನು ನೋಡಿಕೊಂಡು ತಿದ್ದುಕೊಂಡಿರ್ತಾರೆ. ಹರಿರಿತ್ಯಾಹುತೋ ಏನ ಗಜೇಂದ್ರೋ ಮೋಚಿತೋ ಗ್ರಹಾತ್. ಹರಿ, ಹರೇ ಅಂತ ಗಜೇಂದ್ರ ಕರೆದಾಗ ಬಂದು ಮೊಸಳೆಯಿಂದ ಕಾಪಾಡಿದ ರೂಪ ಇದೇ ತಾಪಸ ಮನುವಿನ ರೂಪ ಅಂತಂದರು. ವೃಷಖ್ಯಾತಿರ್ನರಕ್ಕೇತು ಇತ್ಯಾದ್ಯಾ ದಶತತ್ಸುತಾಹ. ಈ ತಾಪಸ ನಾಮಕ ನಾರಾಯಣನ ಹತ್ತು ಜನ ಮಕ್ಕಳಿದ್ದಾರೆ, ವೃಷ, ಖ್ಯಾತಿ, ನರ, ಕೇತು ಅಂತ. ಸತ್ಯಕಾಹರಯೋ ವೀರಾಹ ದೇವಾಸ್ತ್ರಿಷಕ ಈಶ್ವರಃ ಜ್ಯೋತಿರ್ವಾಮಾದಯ ಸಪ್ತ ಋಷಯಃ. ತಾಪಸೇಂತರೇ ಸತ್ಯಕ ಅಂತ ಹೇಳಿ ದೇವತೆಗಳ ಹೆಸರು. ಸತ್ಯಕ, ಹರಯಃ, ವೀರಾಹ ಅಂತ ಅವಾಗ. ಇನ್ನು ತ್ರಿಶಿಖ, ಈಶ್ವರ, ಜ್ಯೋತಿ, ವಾಮ ಮೊದಲಾದ ಏಳು ಜನ ಸಪ್ತರ್ಷಿಗಳು ತಾಪಸ ಮನ್ವಂತರದಲ್ಲಿ. ಆ ತಾಪಸ ಮನ್ವಂತರದಲ್ಲಿ ದೇವತೆಗಳನ್ನು ವೈಧೃತರು ಅಂತ ಕರೀತಾರೆ. ವೈಧೃತಿಗಳು ಯಾಕೆಂದರೆ ವಿಧೃತಿ ಅನ್ನುವವಳ ಮಕ್ಕಳು. ನಷ್ಟಾಕಾಲೇನ ಯೈರ್ವೇದಾಹ ವಿಧೃತಾಸ್ವೇನ ತೇಜಸ. ಆ ತಾಪಸ ಮನ್ವಂತರದ ದೇವತೆಗಳು ಸಾಕ್ಷಾತ್ ವೇದ ಪ್ರವರ್ತಕರಾಗಿದ್ದರು ಅಂತ ಬಹಳ ವಿಶಿಷ್ಟವಾದ ಒಂದು ಸಂಗತಿಯನ್ನು ಹೇಳ್ತಾರೆ. ನಮಗೆ ಬೇರೆ ಎಲ್ಲಿಯೂ ಕಾಣಲಾಗದ ಒಂದು ವೈಶಿಷ್ಟ್ಯ. ನಷ್ಟಾಕಾಲೇನ ಯೈರ್ವೇದಾಹ, ಕಣ್ಮರೆಯಾದ ವೇದಗಳನ್ನು ಅವರು ಧರಿಸಿ ನೇರವಾಗಿ ಋಷಿಗಳಿಗಿತ್ತರು. ಈ ಮನ್ವಂತರದಲ್ಲಿ ಋಷಿಗಳ ಮತ್ತು ದೇವತೆಗಳ ಪಾತ್ರ ನೇರವಾಗಿ ಗೋಚರಿಸೋದಿಲ್ಲ.
ನಾವು ಮೇಲುನೋಟಕ್ಕೆ ಕಾಣುವ ವೇದಗಳಲ್ಲಿ ಮೇಲುನೋಟಕ್ಕೆ ಕಾಣುವ ಪುರಾಣಗಳಲ್ಲಿ ದೇವತೆಗಳ ಮತ್ತು ಋಷಿಗಳ ಸಹಕಾರ ಸಕಾರಾತ್ಮಕವಾಗಿ ತೋರಲ್ಲ ನಮಗೆ, ಅಲ್ಲಿ ನೇರವಾಗಿ ತೋರಿತಂತೆ. ಆ ತರಹದ ಒಂದು ವಿಶಿಷ್ಟವಾದ ಒಂದು ಕಾಲ ಅದು. ದೇವತೆಗಳು ಕಾಲದಿಂದ ಕಳೆದು ಹೋದ ವೇದವನ್ನು ತಾವು ಧರಿಸಿ ನೇರವಾಗಿ ಋಷಿಗಳಿಗೆ ಉಪದೇಶ ಮಾಡಿದ್ದು, ಪ್ರಜೆಗಳು ಧರಿಸಿದ್ದು, ಈ ಎಲ್ಲ ಹಿನ್ನೆಲೆಯಿಂದ ವೈಧೃತಿಗಳು ವಿಶೇಷವಾದ ಧೃತಿ ವೇದದ ಧಾರಣೆ ಅವರಿಗಿತ್ತು ಅಂತ. ಯಾವ ಯಾವ ಕಾಲದಲ್ಲಿ ವೇದದ ಯಾವ ಯಾವ ಮಂತ್ರಗಳು ಯಾರ್ಯಾರಿಗೆ ಸಿಕ್ಕಿರುತ್ತೆ, ಅದರಿಂದ ಜಗತ್ತಿನ ಯಾವ ಯಾವ ಆಯಾಮವನ್ನು ಅವರು ಅರ್ಥ ಮಾಡಿಕೊಂಡಿರ್ತಾರೆ ಅನ್ನುವುದು ಒಂದು ಅತ್ಯಂತ ಕುತೂಹಲದ ಸಂಗತಿ. ಇಷ್ಟನ್ನು ಹೇಳಿ ನಿಲ್ಲಿಸಿಬಿಡ್ತಾರೆ. ರಾಜೋವಾಚ ಬಾದರಾಯಣ ಏತತ್ತೇ ಶ್ರೋತುಮಿಚ್ಛಾಮಹೇ ವಯಂ ಹರಿರ್ಯಥಾ ಗಜಪತಿಂ ಗ್ರಾಹಗ್ರಸ್ತಮಚೂಚುದತ್ ಅಮೂಮುಚತ್. ಇಷ್ಟು ಹೇಳಿ ನಿಲ್ಲಿಸಿದಾಗ ರಾಜನಿಗೆ ಈ ಕಥೆಯೆಲ್ಲ ಗೊತ್ತಿದ್ದಿದ್ರೆ ಮುಂದುವರಿಯೋಣ ಅಂತ ಹೇಳಿ ಒಂದು ಸಣ್ಣ ಪಾಸು ಕೊಟ್ಟರು. ರಾಜ ಅಲ್ಲಿಯೇ ಪ್ರಶ್ನೆ ಮಾಡಿದ, ಬಾದರಾಯಣ ಓ ವೇದವ್ಯಾಸರ ಮಗನೇ, ಏತತ್ತೇ ಶ್ರೋತುಮಿಚ್ಛಾಮಹೇ ವಯಂ, ನಾವಿದನ್ನು ಕೇಳಬೇಕು ಅಂತ ಇದ್ದೇವೆ. ತಾಪಸನಾಮಕ ಪರಮಾತ್ಮ ಹರಿ ಗ್ರಾಹಗ್ರಸ್ತಂ ಮೊಸಳೆ ಹಿಡಿದುಕೊಂಡ ಗಜಪತಿಂ ಆನೆಯನ್ನು ಗಜೇಂದ್ರನನ್ನು ಹೇಗೆ ಬಿಡಿಸಿದ ಅಂತ. ತತ್ಕಥಾಂ ಸುಮಹಾಪುಣ್ಯಾಂ ಧನ್ಯಾಂ ಸ್ವಸ್ತ್ಯಯನಾಂ ಶಿವಾಂ ಯತ್ರ ಯತ್ರೋತ್ತಮ ಶ್ಲೋಕೋ ಭಗವಾನ್ ಗೀಯತೆ ಹರಿಹಿ. ಅತ್ಯಂತ ಪವಿತ್ರವಾದ ಸ್ವಸ್ತ್ಯಯನಾಂ ಮಂಗಳಕರವಾದ ಆ ಕಥೆಯನ್ನು ನಮಗೆ ಹೇಳು. ಇದು ಒಂದಲ್ಲ, ಯಾವ ಯಾವ ರಹಸ್ಯದ ಕೇಳಲೇಬೇಕಾದ ಕಥೆಗಳಿದೆ ಅದರಲ್ಲಿ ಸ್ವಲ್ಪವಾದರೂ ಹೇಳು, ಈ ಕಾಲಕ್ಕೆ ಹತ್ತಿರವಾದದ್ದನ್ನಾದರೂ ಹೇಳು. ಪರೀಕ್ಷಿತೈವಂ ಸತುಬಾದರಾಯಣಿ ಪ್ರಾಯೋಪವಿಷ್ಟೇನ ಕಥಾ ಸುಚೋದಿತಃ ಉವಾಚ ವಿಪ್ರ ಪ್ರತಿನಂದ್ಯ ಪಾರ್ಥಿವಂ ಮುದಾ ಮುನೀನಾಂ ಸರಸಿ ಸ್ಮ ಶೃಣ್ವತಾಂ. ಹೀಗೆ ಪ್ರಾಯೋಪವಿಷ್ಟೇನ, ಸಾಯುವ ತನಕ ಉಪವಾಸ ಕುಳಿತು ತತ್ವವನ್ನು ಕೇಳಬೇಕು ಎಂದಿರುವ ಪರೀಕ್ಷಿದ್ರಾಜ ಪ್ರಶ್ನೆ ಮಾಡಿದಾಗ ಬಾದರಾಯಣಿ ವೇದವ್ಯಾಸರ ಮಗನಾದ ಶುಕಾಚಾರ್ಯರು ಪ್ರತಿನಂದ್ಯ ಪಾರ್ಥಿವಂ ಪರೀಕ್ಷಿತನನ್ನು ಪ್ರೀತಿ ತುಂಬಿದ ದೃಷ್ಟಿಯಿಂದ ನೋಡಿ ಎಲ್ಲ ಮುನಿಗಳು ಕೇಳ್ತಾ ಇರುವಾಗ ಹೇಳಿದರು. ಶ್ರೀ ಶುಕೌವಾಚ ಆಸೀದ್ ಗಿರಿವರೋ ರಾಜನ್ ತ್ರಿಕೂಟ ಇತಿ ವಿಶ್ರುತಃ ಕ್ಷೀರೋದೇನಾವೃತ ಶ್ರೀಮಾನ್ ಯೋಜನಾಯತ ಮುಚ್ಛ್ರಿತಃ. ಒಂದು ಬೆಟ್ಟ ಇತ್ತು ತ್ರಿಕೂಟ ಅಂತ, ಅದು ಕ್ಷೀರೋದೇನ ಆವೃತ, ಒಳ್ಳೆಯ ಇದು ನಡೆದದ್ದು ಇಲ್ಲಿ ಅಲ್ಲ, ನಾವು ಕಾಣುವ ಭೂಪ್ರದೇಶದಲ್ಲಿ ಇದು ನಡೆದಿರಲಿಕ್ಕಿಲ್ಲ, ಎಲ್ಲಿ ನಡೆದಿದೆಯೋ ಗೊತ್ತಿಲ್ಲ. ತಾವತ ವಿಸ್ತೃತ ಪರ್ಯಕ್ ತ್ರಿಭಿಶೃಂಗೈಃ ಪಯೋನಿಧಿಂ. ಆ ಸಮುದ್ರದ ಒಂದು ಹತ್ತಿರ ಆ ಸಮುದ್ರದ ಪರಿಸರದಲ್ಲಿ ಮೂರು ಶಿಖರಗಳಿಂದ ಕೂಡಿರುವ ಪರ್ವತ ಇತ್ತು, ತ್ರಿಕೂಟ ಅಂತ ಕರೀತಾರೆ. ದಿಶಶ್ಚ ರೋಚ ಎನ್ನಾಸ್ತೆ ರೌಪ್ಯಾಯಸ ಹಿರಣ್ಮಯೈಹಿ. ಆ ಮೂರು ಶಿಖರಗಳು ಬೆಳ್ಳಿ ಕಬ್ಬಿಣ ಬಂಗಾರದ್ದು. ವಸ್ತುತಃ ಇದೊಂದು ಸಾಂಕೇತಿಕವಾಗಿಯೂ ಅರ್ಥೈಸಬಹುದು. ಯಾವುದೇ ಹಿಂದಿನ ಕಥೆಗಳನ್ನು ಎರಡೂ ರೀತಿಯಾಗಿ ಅರ್ಥೈಸಬಹುದು ಅನ್ನೋದು ನಿಮಗೆಲ್ಲರಿಗೂ ಗೊತ್ತೇ ಇದೆ. ಒಂದು ಐತಿಹಾಸಿಕವಾಗಿ, ಇನ್ನೊಂದು ಸಾಂಕೇತಿಕವಾಗಿ. ಸಾಂಕೇತಿಕವಾಗಿ ಅರ್ಥವನ್ನು ಹೇಳಿದ ಕೂಡಲೇ ಐತಿಹಾಸಿಕವಾಗಿ ಇದಿಲ್ಲ ಅಂತನ್ನಬಾರದು. ಐತಿಹಾಸಿಕವಾದ ಅರ್ಥ ಹೇಳಿದ ಕೂಡಲೇ ಸಾಂಕೇತಿಕವಾದ ಅರ್ಥ ಮಾಡಲಿಕ್ಕಿಲ್ಲ ಅಂತ ಹೇಳಲಿಕ್ಕಿಲ್ಲ. ಎರಡೂ ಅರ್ಥಗಳು ಸೈಮಲ್ಟೇನಿಯಸ್ಲಿ ಇರ್ತವೆ, ಅದು ಪುರಾಣದ ವೈಶಿಷ್ಟ್ಯ.
ಈ ಹಿನ್ನೆಲೆಯಲ್ಲಿ ರೌಪ್ಯ, ಬೆಳ್ಳಿ, ಬಂಗಾರ, ಕಬ್ಬಿಣ ಅನ್ನೋದು ಸತ್ವರಜಸ್ತಮೋ ಗುಣಗಳಿಗೆ ಸಂಬಂಧಿಸಿದ್ದು, ಆ ತರಹದ ದೇಹವೂ ಆಗಬಹುದು ಅಥವಾ ಅದನ್ನು ಸಂಕೇತಿಸುವ ಇತಿಹಾಸವೇ ಪ್ರಧಾನವಾಗಿರುವ ಚಿಂತನೆಯನ್ನು ಮಾಡಬಹುದು. ಸದಾ ನಿರ್ಣಿಜ್ಯಮಾನಾಂಗ್ರಿಹಿ ಸಮಂತಾತ್ಪಜ ಊರ್ಮಿಭಿಹಿ ಕರೋತಿ ಶ್ಯಾಮಳಾಂ ಭೂಮಿಂ ಶುಭೈರ್ಮರತಕಾದಿಭಿಹಿ. ಆ ಬೆಟ್ಟದ ತಪ್ಪಲಲ್ಲಿಯೇ ಅಲ್ಲಿ ಒಂದು ಸರೋವರ ಇತ್ತು. ಆ ಸರೋವರ ಬೆಟ್ಟದ ತಪ್ಪಲಿಗೂ ತಾಗುತ್ತಾ ಇತ್ತು. ನಾನಾದ್ರುಮ ಲತಾಗುಲ್ಮೈಹಿ, ಥರಥರದ ಬೆಟ್ಟ, ಬಳ್ಳಿ, ಮರ, ಪದರು ಇವುಗಳಿಂದ ಕೂಡಿತ್ತು. ನಿರ್ಘೋಷೈಹಿ ನಿರ್ಜರಾಂಭಸಾಂ, ಬೆಟ್ಟದೆಡೆಗಳಿಂದ ಹರಿದು ಬರುವ ನೀರಿನ ಘೋಷಗಳಿಂದ ಕಂಗೊಳಿಸ್ತಾ ಇತ್ತು. ಕರೋತಿ ಶ್ಯಾಮಳಾಂ ಭೂಮಿಂ, ಬೆಳ್ಳಗಿರುವ ಸರೋವರದ ದಡ ಬೇರೆ ಬೇರೆ ಬಣ್ಣಗಳಿಂದ ಕೂಡಿತ್ತು. ಯಾಕೆಂದರೆ ಪರ್ವತದಲ್ಲಿರುವ ಮಣಿಗಳು ನೇರವಾಗಿ ಭೂಮಿಯ ಮೇಲೆ ಬೀಳ್ತಾ ಇದ್ದವು, ಅದರ ನೆರಳು ಬೇರೆ ಬಣ್ಣವನ್ನೇ ತಂದುಕೊಟ್ಟಿತ್ತು. ಸಿದ್ಧಚಾರಣ ಗಂಧರ್ವ ವಿದ್ಯಾಧರಮಹೋರಗೈ ಕಿನ್ನರೈರಪ್ಸರೋಭಿಶ್ಚ ಕ್ರೀಡದ್ಭಿರ್ಜುಷ್ಟಕಂಧರ. ಸಿದ್ಧರು, ಚಾರಣರು, ಗಂಧರ್ವರು, ವಿದ್ಯಾಧರರು, ನಾಗರು, ಕಿನ್ನರರು, ಅಪ್ಸರೆಯರು ಅವರೆಲ್ಲ ಇದ್ದ ಜಾಗ ಅದು. ಯತ್ರ ಸಂಗೀತ ಸನ್ನಾದೈ ನದದ್ಗುಹಮರ್ಷಯ ಅಭಿಗರ್ಜಂತಿ ಹರಯ ಶ್ಲಾಘಿನ ಪರಸಂಶಂಕಯ. ಆ ವಾತಾವರಣ ಎಷ್ಟು ಸುಂದರವಾಗಿತ್ತು ಅಂದರೆ ಹಾಡುವಾಗ ಆ ಹಾಡಿನ ಬೇಸ್ ವಾಯ್ಸ್, ಗಂಭೀರವಾದ ನಾದ ಪರ್ವತದ ಗುಹೆಗಳಲ್ಲಿ ಮೊಳಗಿ ಹೊರಬರುವಾಗ ಅದು ಪ್ರತಿಧ್ವನಿ ಎಂದು ಅರಿಯದೆ ಸಿಂಹಗಳು ಪ್ರತಿಗರ್ಜಿಸ್ತಾ ಇದ್ದುವು. ಅದು ಒಂದು ನಾದದ ಸೊಬಗು. ಏಕೆಂದರೆ ಪ್ರಾಣಿಗಳಿಗೆ ಅತ್ಯಂತ ಸಹಜವಾಗಿ ತಾಳಕ್ಕೆ ತಕ್ಕ ಹಾಗೆ ಹಾಡೋದು ಇರುತ್ತೆ. ಹಕ್ಕಿಗಳು ಏನು ತಂಬೂರ ಏನು ಇಟ್ಕೊಂಡಿರಲ್ಲ, ಅವುಗಳ ಕೂಗು ಸಹಜವಾಗಿ ತಾಳಕ್ಕೆ ತಕ್ಕ ಹಾಗೆ ಇರುತ್ತೆ. ತಾಳ ತಪ್ಪಿ ಹೋಗುವ ಹಾಗೆ ಸದ್ದು ಮಾಡೋದು ಮನುಷ್ಯ ನಿರ್ಮಿತ ಯಂತ್ರಗಳು ಮಾತ್ರ. ನೀವು ಆಟೋದ ಸದ್ದು, ಬಸ್ಸಿನ ಸದ್ದು, ಯಾವುದನ್ನೇ ತೆಗೆದುಕೊಳ್ಳಿ, ತಾಳಕ್ಕೆ ಸಿಗಲ್ಲ. ಒಂದು ಒಳ್ಳೆ ತಾಳಬದ್ಧವಾದ ಮಾತು ತಾಳ ತಪ್ಪಿ ಹೋಗುತ್ತೆ. ಆದರೆ ಪ್ರಕೃತಿಯಲ್ಲಿ ಅತ್ಯಂತ ಸಹಜವಾಗಿ ದೇವರಿಂದಲೇ ನಿರ್ಮಿಸಲ್ಪಟ್ಟ ಪ್ರಾಣಿಗಳ, ಪಕ್ಷಿಗಳ ಸದ್ದು ಏನಿದೆ ಅದು ಪರಿಸರದಿಂದ ಬೇರೆಯಾಗಿ ಇರಲ್ಲ. ಗಂಧರ್ವರೇ ಮೊದಲಾದವರು ಹಾಡೋದು ಪರಿಸರಕ್ಕೆ ಅತ್ಯಂತ ಆಪ್ಟ್ ಆಗಿ ಇರುತ್ತೆ. ಈ ತರಹದ ನಾದ ಇದೆಲ್ಲ ಪರಸ್ಪರ ಹೊಂದಿಕೊಂಡು ಇಡೀ ಬ್ರಹ್ಮಾಂಡ ಒಂದು ನಾದದಲ್ಲಿ ಸಿಲುಕಿಕೊಂಡಿತ್ತು. ಆ ತರಹ ಇತ್ತು. ನಾನಾರಣ್ಯ ಪಶುರಾತ ಸಂಕುಲದ್ರೋಣ್ಯಲಂಕೃತ ಚಿತ್ರದ್ರುಮ ಸುರೋದ್ಯಾನ ಕಳಕಂಠ ವಿಹಂಗಮ. ಥರಥರದ ಅರಣ್ಯ ಪಶು, ವನ್ಯಮೃಗಗಳ ಸಂಕುಲ ಇತ್ತು. ಅದರಿಂದ ಕೂಡಿರುವ ಕಂದರ ಮೊದಲಾದವುಗಳಿದ್ದುವು. ಚಿತ್ರ ದ್ರುಮ ಸುರೋದ್ಯಾನ ಕಳಕಂಠ ವಿಹಂಗಮ, ದೇವತೆಗಳು ವಿಹರಿಸುವ ಹೂಬನ, ಅಲ್ಲಿ ಚಂದದ ಕೊರಳಿನ ಹಕ್ಕಿಗಳು, ಅವುಗಳ ಹುಲಿ, ಇಡೀ ಒಂದು ವಾತಾವರಣ ಅತ್ಯಂತ ಪ್ರಕೃತಿ ಸಹಜವಾಗಿ ಇತ್ತು. ಇಷ್ಟರೊಂದಿಗೆ ನಾನು 2 ನಿಮಿಷ ಸಮಯ ತೆಗೆದುಕೊಳ್ತೇನೆ. 2 ನಿಮಿಷ ಬೇಕಾದರೆ ಬೇಗ ಅಲ್ಲಿಯ ತನಕ ಲೈನಿನಲ್ಲಿಯೇ ಇರಿ, 2 ನಿಮಿಷ ಬರ್ತೇನೆ ನಾನು.
ಬಂದಿದ್ದೇನೆ. ಈ ಹಿನ್ನೆಲೆಯಲ್ಲಿ ಇಡೀ ಮನುಷ್ಯ ನಿರ್ಮಿತವಾದ ಕೃತಕ ವಾತಾವರಣವೇ ಇರಲಿಲ್ಲ. ಅದು ಅತ್ಯಂತ ಮುಖ್ಯ. ಮನುಷ್ಯ ನಿರ್ಮಿತವಾದ ಯಾವುದೇ ಕೃತಕ ವಾತಾವರಣದಿಂದ ದೂರ ಆದ ಪರಿಸರ, ಆ ತರಹದ ಒಂದು ಪರಿಸರ ಇತ್ತು. ಸರಿತ್ ಸರೋಭಿರಚ್ಛೋದೈಹಿ ಪುಳಿನೈರ್ಮಣಿವಾಲುಕೈಹಿ ದೇವಸ್ತ್ರೀ ಮಜ್ಜನಾಮೋದ ಸೌರಭಾಕ್ತ ನಿಲೈರಿಯುತಃ. ಈ ಪರಿಸರವನ್ನು ವರ್ಣನೆ ಮಾಡುವ ಹಿಂದೆ ಒಂದು ಸೈಕಾಲಜಿ ಇದೆ. ಪರಿಸರವನ್ನು ವರ್ಣನೆ ಮಾಡುವಾಗ ಆ ವ್ಯಕ್ತಿಗಳ ಹಿಂದೆ ಇರುವ ಮನಸ್ಥಿತಿಯನ್ನು ಚಿಂತನೆ ಮಾಡಬೇಕು. ಮುಂದೆ ನಡೆಯುವ ಘಟನೆಗೆ ಅನುಕೂಲಕರವಾದ ವಾತಾವರಣ ಇದೆಯಾ ಇಲ್ವಾ ಅಂತ ಯೋಚನೆ ಮಾಡಬೇಕು. ಸುಮ್ಮನೆ ಪರಿಸರದ ವರ್ಣನೆ, ಪ್ರಕೃತಿಯ ವರ್ಣನೆ ಅದು ವೇಸ್ಟ್. ಅದು ಪ್ರಕೃತಿಯ ವರ್ಣನೆ ಅನ್ನೋದು ಈ ಉದ್ದೇಶದಿಂದಲೇ ಕೂಡಿರುತ್ತೆ. ಅದಕ್ಕಾಗಿ ಅಂದರೆ ಮುಂದೆ ನಡೆಯಲಿರುವ ಘಟನೆ ಅದಕ್ಕೆ ಪೂರಕವಾದ ಪರಿಸರ ಇಲ್ಲಿದೆಯಾ ಅನ್ನೋದೇ ಪರಿಸರದ ವರ್ಣನೆಯ ಉದ್ದೇಶ ಮತ್ತು ಔಚಿತ್ಯ. ಎಲ್ಲ ಕಡೆಯೂ ಅಷ್ಟೆ, ಆ ಔಚಿತ್ಯ ಅದಕ್ಕೆ ವಿರುದ್ಧವಾದ ಘಟನೆ ಆಗಲಿ ಅದಕ್ಕೆ ಸಹಜವಾದ ಘಟನೆ ಆಗಲಿ, ಅದು ಎರಡೂ ಕೂಡ ಆ ಪರಿಸರದ ವರ್ಣನೆಯ ಮೇಲೆ ಡಿಪೆಂಡ್ ಆಗುತ್ತೆ. ಈ ಎಚ್ಚರದಿಂದಲೇ ನಾವು ಓದಬೇಕಾದದ್ದು. ಒಂದು ಗ್ರಂಥವನ್ನು ಓದುವಾಗ ಅಲ್ಲಿ ಪರಿಸರದ ವರ್ಣನೆ ಯಾಕೆ ಬರುತ್ತೆ, ಅಲ್ಲಿ ಸುತ್ತಲಿನ ಪರಿಸರದ ವರ್ಣನೆ ಯಾಕೆ ಬರುತ್ತೆ ಅಂದರೆ ಆ ಮುಂದೆ ನಡೆಯಲಿರುವ ಘಟನೆಯ ಸಂಭವನೀಯತೆ, ಯಾಕೆ ಆ ಘಟನೆ ನಡೆಯುವ ಸಾಧ್ಯತೆ ಇದೆಯಾ ಇಲ್ವಾ, ಇದೆಲ್ಲವನ್ನು ನಿರೂಪಣೆ ಮಾಡುತ್ತೆ. ಹಾಗಿಲ್ಲದೇ ಇದ್ದರೆ ನಾವು ಅದನ್ನು ಓದಲಿಕ್ಕೇ ಇಲ್ಲ ವಸ್ತುತಃ. ಕ್ಷೇಮೇಂದ್ರನ ಔಚಿತ್ಯ ವಿಚಾರ ಚರ್ಚಾದಲ್ಲೂ ಈ ಸಂಗತಿ ಇದೆ. ಔಚಿತ್ಯ ಇರಬೇಕು, ಅದಕ್ಕಾಗಿ ಪರಿಸರದ ವರ್ಣನೆ ಕಾವ್ಯದಲ್ಲಾಗಲಿ ಅಥವಾ ಕಥಾನಕದಲ್ಲಾಗಲಿ ಅತ್ಯಂತ ಉಚಿತ ಅಂತ ಹೇಳ್ತಾನವನು. ಈ ಹಿನ್ನೆಲೆಯಲ್ಲಿ ನಮಗೆ ಈ ವರ್ಣನೆ ಬಹಳ ಮುಖ್ಯ ಆಗುತ್ತೆ. ಸರಿತ್ ಸರೋಭಿರಚ್ಛೋದೈಹಿ, ಆ ಪರಿಸರದಲ್ಲಿರುವ ನದಿ ಮತ್ತು ಸರೋವರ, ತಿಳಿಯಾದ ನೀರು, ಪುಲಿನೈರ್ಮಣಿವಾಲುಕೈಹಿ, ಮರಳ ದಂಡೆಯನ್ನು ನೋಡಿದರೆ ಮುತ್ತಿನ ಮಣಿಗಳೇ ಇದ್ದಂತೆ ಇತ್ತು. ದೇವಸ್ತ್ರೀ ಮಜ್ಜನಾಮೋದ ಸೌರಭಾಕ್ತ ನಿಲೈರ್ವೃತಃ. ದೇವತಾಸ್ತ್ರೀಯರು ಸ್ನಾನ ಮಾಡುವಾಗ ಅವರ ಮೈಯ ಕಂಪು ಸುತ್ತಲೂ ಪಸರಿಸಿತ್ತು, ಎಲ್ಲೆಡೆಗೆ ಪರಿಮಳ ಹಬ್ಬಿತ್ತು. ಅಂತಹ ಉಲ್ಲಾಸಕರವಾದ ವಾತಾವರಣ. ತಸ್ಯ ದ್ರೋಣ್ಯಾಂ ಭಗವತೋ ವರುಣಸ್ಯ ಮಹಾತ್ಮನಃ ಉದ್ಯಾನಂ ಋತುಮನ್ನಾಮ ಆ ಕ್ರೀಡಂ ಸುರಯೋಷಿತಾಂ. ಆ ಹತ್ತಿರದಲ್ಲಿ ವರುಣನ ಉದ್ಯಾನ ಇತ್ತು, ಋತುಮತ್ತಂತ ಅದರ ಹೆಸರು. ಆ ಕ್ರೀಡಂ ಸುರಯೋಷಿತಾಂ, ಎಲ್ಲ ದೇವತಾಸ್ತ್ರೀಯರ ಆಡುಂಬಲ, ಆಡುವ ಜಾಗ. ಸರ್ವತೋಲಂಕೃತ ದಿವ್ಯೈಹಿ ನಿತ್ಯ ಪುಷ್ಪಫಲದ್ರುಮೈಹಿ ಮಂದಾರೈ ಪಾರಿಜಾತೈಶ್ಚ ಪಾಟಲಾಶೋಕ ಚಂಪಕೈಹಿ. ದಿವ್ಯವಾದ ಅಂದರೆ ಅಲೌಕಿಕವಾದ ಹೂವು ಹಣ್ಣುಗಳಿಂದ ಕೂಡಿತ್ತು. ಹೂವು ಮಂದಾರ, ಪಾರಿಜಾತ, ಪಾಟಲ ಪಾದರಿ ಮರ ಅಂತ ಕರೀತಾರೆ ಅದರ ಹೂವು, ಪಾದರಿ ಹೂವು. ಅಶೋಕ ಅಂತ ಹೇಳಿ ಒಂದು ಹೂವು, ಅದು ಒಳಗಿನ ಬಯಕೆಯನ್ನು ಉತ್ಕಟವಾಗಿ ಪ್ರಚೋದಿಸುವಂತಹ ಹೂವು ಅಂತ, ಅದು ಅಶೋಕ. ಅದರ ಆ ಮರದ ವೈಶಿಷ್ಟ್ಯ ಬಹಳ ವಿಚಿತ್ರವಾಗಿ ಇದೆ.
ಚಂಪಕ ಅಂದರೆ ಸಂಪಿಗೆ. ಚೂತೈಹಿ ಪ್ರಿಯಾಳೈಹಿ ಪನಸೈಹಿ ಆಮ್ರೈರಾಮ್ರಾತಕೈರಪಿ ಕ್ರಮುಕೈರ್ ನಾಳಿಕೈರೈಶ್ಚ ಖರ್ಜೂರೈರ್ ಬೀಜಪೂರಕೈಹಿ. ಚೂತ ಅಂತ ಹೇಳಿದರೆ ಮಾವು, ಪನಸ ಅಂದರೆ ಹಲಸು, ಆಮ್ರ ಅಂದರೆ ಅದೇ ಮಾವಿನ ಇನ್ನೊಂದು ಪ್ರಭೇದ, ಆಮ್ರಾತಕ ಅಂದರೆ ಅಮಟೆ, ಕ್ರಮುಕ ಅಂದರೆ ಅಡಿಕೆ, ನಾಳಿಕೇರ ಅಂತಂದರೆ ತೆಂಗು, ಖರ್ಜೂರ ಗೊತ್ತಿದೆ, ಬೀಜಪೂರ ಅಂತ ಹೇಳಿದರೆ ಸೀತಾಫಲ ಅಂತ ಏನು ಹೇಳ್ತೇವೆ ಅದು. ಮಧುಕೈಸ್ಸಾಲತಾಳೈಶ್ಚ ತಮಾಲೈರಸನಾರ್ಜುನೈ ಅರಿಷ್ಟೋ ದುಂಬರಪ್ಲಕ್ಷೈ ವಟೈ ಕಿಂಶುಕ ಚಂದನೈ. ಮಧುಕ ಸಾಲ ಅಂತಂದರೆ ಮತ್ತಿಮರ,